ಮೈಸೂರು ನಗರದ ಹೊರವಲಯದಲ್ಲಿ ಹುಲಿ ಭೀತಿ ಮುಂದುವರೆದಿದೆ. ಕ್ಯಾಮೆರಾಗಳನ್ನು ಇಟ್ಟಂತಹ ಸಂದರ್ಭದಲ್ಲಿ ಹುಲಿಗಳ ಚಲನವಲನವನ್ನು ಕೂಡ ಈಗ ಪತ್ತೆಯಾಗ್ತಾ ಇರುವಂಥದ್ದು. ಚಿಕ್ಕ ಕ್ಯಾನ, ದೊಡ್ಡ ಕ್ಯಾನ, ಬ್ಯಾತಹಳ್ಳಿ TVS ಫ್ಯಾಕ್ಟರಿ ಹಿಂಭಾಗ ಆತಂಕ ಸೃಷ್ಟಿಯಾಗಿದೆ. ಕಾರ್ಯಾಚರಣೆ ಸ್ಥಳದಲ್ಲಿರುವಂತಹ ಟ್ರ್ಯಾಪ್ ಕ್ಯಾಮೆರಾದಲ್ಲಿ ಹುಲಿಯ ಚಲನವಲನ ಸೆರೆಯಾಗಿರುವಂಥದ್ದು. ಕ್ಯಾಮೆರಾದಲ್ಲಿ ಸೆರೆಸಿಕ್ಕ ದೃಶ್ಯಾವಳಿ ಆಧರಿಸಿ ಹುಲಿ ಸೆರೆಗೆ ಈಗ ಕಾರ್ಯಾಚರಣೆ ಮುಂದುವರೆದಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ಹುಲಿಯನ್ನು ಸೆರೆ ಹಿಡಿಬೇಕು ಅಂತ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಭಯಭೀತಗೊಂಡಿದ್ದಾರೆ. ಸುತ್ತಲಿನ ಗ್ರಾಮಸ್ಥರಿಗೆ ಎಚ್ಚರಿಕೆಯಿಂದ ಇರುವಂತೆ ಅರಣ್ಯ ಇಲಾಖೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ನೋಡಿ, ಮಾನವ ಪ್ರಾಣಿ ಸಂಘರ್ಷ ಮತ್ತೊಮ್ಮೆ ಮುಂದುವರೆದ್ಬಿಟ್ಟಿದೆ. ಕಾಡು ಪ್ರಾಣಿಗಳು, ಅದರಲ್ಲೂ ಕೂಡ ಚಿರತೆ, ಹುಲಿ ಈ ರೀತಿಯಾಗಿ ನಾಡಿಗೆ ಬರ್ತಾ ಇರುವಂಥದ್ದು. ಚಿಕ್ಕ ಕ್ಯಾನ ಆಗಿರ್ಬೋದು, ದೊಡ್ಡ ಕ್ಯಾನ, ಹಾಗೇನೆ ಬ್ಯಾತಹಳ್ಳಿ TVS ಫ್ಯಾಕ್ಟರಿ ಹಿಂಭಾಗ, ಮೈಸೂರಿನ ಹೊರವಲಯದ ಪ್ರದೇಶಗಳಿವು. ಇಲ್ಲೆಲ್ಲ ಕಡೆಯೂ ಕೂಡ ಹುಲಿಯ ಚಲನವಲನ ಈಗ ಪತ್ತೆಯಾಗಿರುವಂಥದ್ದು. ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ ಅರಣ್ಯ ಇಲಾಖೆ ಹುಲಿಯನ್ನು ಸೆರೆ ಹಿಡಿಬೇಕು ಅಂತ. ಟ್ರ್ಯಾಪ್ ಕ್ಯಾಮೆರಾದಲ್ಲೂ ಕೂಡ ಹುಲಿ ಓಡಾಡಿರೋದು ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಂತಹ ದೃಶ್ಯಾವಳಿಗಳನ್ನು ಆಧರಿಸಿ ಹುಲಿ ಸೆರೆಗೆ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಸುತ್ತಲಿನ ಗ್ರಾಮಸ್ಥರು ಕೂಡ, ಅಲ್ಲಿ ಅಕ್ಕಪಕ್ಕ ಇರುವಂತಹ ಗ್ರಾಮಸ್ಥರು ಕೂಡ ಭಯಭೀತಗೊಂಡಿರುವಂಥದ್ದು. ಯಾವ ಟೈಮಲ್ಲಿ ಏನಾಗುತ್ತೆ ಅನ್ನೋ ಒಂದು ಭಯ ಎಲ್ಲರಲ್ಲೂ ಕೂಡ ಇರುತ್ತೆ. ಅದರಲ್ಲೂ ಕೂಡ ಜನನಿಬಿಡ ಪ್ರದೇಶಗಳಲ್ಲಿ ಈ ರೀತಿಯಾಗಿ ಹುಲಿ ಚಿರತೆ ಓಡಾಡಿದಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಒಂದು ರೀತಿಯ ಭಯ ಇದ್ದೇ ಇರುತ್ತೆ, ಮನೆಯಿಂದ ಹೊರಗಡೆ ಹೋಗಬೇಕು ಬೇಡವೋ ಅಂತ. ಇನ್ನು ಅನೇಕರು ರೈತರು ಕೂಡ ಹೊಲಗಡೆಗೆ ಹೋಗ್ತಾ ಇರ್ತಾರೆ, ಈ ಸಂದರ್ಭದಲ್ಲೂ ಕೂಡ ಹುಲಿ ಚಿರತೆ ಕಾಣಿಸ್ಕೊಳ್ತಾ ಇರುತ್ತೆ. ಆ ಟೈಮಲ್ಲೂ ಕೂಡ ಭಯಭೀತಗೊಂಡಿರ್ತಾರೆ. ಸದ್ಯಕ್ಕೆ ಸುತ್ತಲಿನ ಅಲ್ಲಿರುವಂತಹ ಗ್ರಾಮಸ್ಥರಿಗೆ ಎಚ್ಚರಿಕೆಯಿಂದ ಇರುವಂತೆ ಅರಣ್ಯ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ನೋಡ್ತಾ ಇದ್ದೀವಿ ಹುಲಿ ಭೀತಿ ಹೆಚ್ಚಾಗ್ತಾ ಇರುವಂಥದ್ದು ಮೈಸೂರಿನ ಹೊರವಲಯದಲ್ಲಿ. ಸದ್ಯಕ್ಕೆ ಕಾರ್ಯಾಚರಣೆ ಎಲ್ಲಿವರೆಗೂ ಬಂದು ನಿಂತಿದೆ, ಅರಣ್ಯ ಇಲಾಖೆ ಸಿಬ್ಬಂದಿ ಏನೆಲ್ಲ ಹರಸಾಹಸವನ್ನು ಪಡ್ತಾ ಇದ್ದಾರೆ ಅಂತ? ನಾಲ್ಕೈದು ದಿನಗಳಿಂದಲೂ ಕೂಡ ಹುಲಿಯ ಈ ಒಂದು ಕಾಟ ಈಗಾಗಲೇ ಸಾಕಷ್ಟು ಗ್ರಾಮಸ್ಥರಿಗೆ ತಲೆಕೆಡಿಸಿರುವಂಥದ್ದು. ಯಾಕೆ ಅಂತಂದ್ರೆ ಎಲ್ಲ ಟ್ರ್ಯಾಪ್ ಅಲ್ಲೂ ಕೂಡ, ಅಂದ್ರೆ ಅರಣ್ಯ ಇಲಾಖೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಹುಲಿ ಹಿಡಿಯೋದಕ್ಕೆ ಮಾಡ್ಕೊಂಡಿದೆ. ಆದ್ರೂ ಕೂಡ ಎಲ್ಲೊಂದ್ ಕಡೆ ಟ್ರ್ಯಾಪ್ಗೆ ಬೀಳ್ತಾ ಇಲ್ಲ. ಕೇವಲ ಕ್ಯಾಮ್ರಾಗಳಲ್ಲಿ ಮಾತ್ರ ಅದರ ಚಲನವಲನ, ಹೆಜ್ಜೆ ಗುರುತು, ಅದರ ಸಂಪೂರ್ಣವಾದಂತಹ ಚಿತ್ರವು ಕೂಡ ಈಗಾಗಲೇ ಸಿಕ್ಕಿರುವಂತದ್ದು. ಆದ್ರೂ ಕೂಡ ಹುಲಿ ಮಾತ್ರ ಇರಿಸುವಂತ ಬೋಂಗ್ ಆಗಿರ್ಬೋದು ಅಥವಾ ಯಾವ ದಿಕ್ಕಿನಲ್ಲಿದೆ ಅನ್ನೋದು ಕೂಡ ಗೊತ್ತಾಗ್ತಿಲ್ಲ. ಆದ್ರೆ ಸಂಪೂರ್ಣವಾಗಿ ಅದು ಗ್ರಾಮ ಆಗಿರುವಂತದ್ದು. ಮೈಸೂರು ತಾಲೂಕಿನಿಂದ, ಅಂದ್ರೆ ಮೈಸೂರು ತಾಲೂಕು ಅಂತಂದ್ರೆ ಕೇವಲ ಒಂದು 10 ಕಿಲೋಮೀಟರ್ ದೂರ ವ್ಯಾಪ್ತಿ ಅಷ್ಟೇ ಇರುವಂತದ್ದು. ಅಷ್ಟು ಹತ್ತಿರದಲ್ಲಿ TVS ಫ್ಯಾಕ್ಟರಿ ಕೂಡ ಈಗಾಗಲೇ ಇರುವಂತದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಒಂದು 10-12 ಕಿಲೋಮೀಟರ್ ದೂರದಲ್ಲಿ ಇರುವಂತ ಈ ಒಂದು ವ್ಯಾಪ್ತಿಯಲ್ಲಿ ಎಲ್ಲಿ ನಗರ ವ್ಯಾಪ್ತಿಗೆ ಬರುತ್ತೋ ಅಂತೇಳಿ ಹೊಸ ಚಿಂತೆ ಈಗಾಗಲೇ ಪ್ರಮುಖವಾಗಿ ಅರಣ್ಯ ಇಲಾಖೆಗೆ ಇರುವಂತದ್ದು. ನಗರ ವ್ಯಾಪ್ತಿಗೆ ಬಂತು ಅಂದ್ರೆ ತುಂಬಾ ಡೇಂಜರಸ್ ಆಗುತ್ತೆ. ಯಾಕಂದ್ರೆ ಈಗ ಜಸ್ಟ್ TVS ಫ್ಯಾಕ್ಟರಿ ಅಲ್ಲಿ ದೊಡ್ಡ ಕಾಣ್ಯ ಮತ್ತೆ ಈ ದಾತನಹಳ್ಳಿ ಈ ರೀತಿಯಾಗಿ ಸಿಂಧುವಳ್ಳಿ ಗ್ರಾಮಗಳಲ್ಲಿ ಈಗಾಗಲೇ ಕಾಣಿಸ್ಕೊತಾ ಇದೆ. ಇನ್ ಕೇಸ್ ಏನಾದ್ರು ಅದನ್ನ ಮೀರಿ ನಗರ ವ್ಯಾಪ್ತಿಗೆ ಬಂತು ಅಂತಂದ್ರೆ ಕೇವಲ ಇರುವಂತದ್ದು 10 ಕಿಲೋಮೀಟರ್ ಮಾತ್ರ ಮೈಸೂರು ವ್ಯಾಪ್ತಿ, ನಗರ ವ್ಯಾಪ್ತಿ. ಹಾಗಾಗಿ ಅಲ್ಲಿಗೆ ಏನಾದ್ರು ಎಂಟ್ರಿ ಕೊಡ್ತು ಅಂತಂದ್ರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಯಾಕಂದ್ರೆ ಪಕ್ಕದಲ್ಲಿ ಚಾಮುಂಡಿ ಬೆಟ್ಟ ಇದೆ, ಅಲ್ಲಿ ಸೇರ್ಕೊಂಡು ನಿತ್ಯವೂ ಕೂಡ ಸಾಕಷ್ಟು ಭಕ್ತಾದಿಗಳು, ಜನರು ಕೂಡ ಓಡಾಡ್ತಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಈಗ ಅರಣ್ಯ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಯಾರು ಗ್ರಾಮದ ಹೊರಗೆ ಬಂದು ರಾತ್ರಿ ಆಗಿರ್ಬೋದು ಮತ್ತೆ ಬೆಳಗಿನ ಜಾವ ಆಗಿರ್ಬೋದು ಹೋಗುವಂತ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಿ. ಏಕಾಏಕಿ 120 ಆಗಿ ಯಾರು ಕೂಡ ಹೋಗ್ಬೇಡಿ, ಜಮೀನಿಗೂ ಕೂಡ, ಜೊತೆಗೆ ಮನೆಯಿಂದ ಕೂಡ ಹೊರಗಡೆ ಬರಬೇಡಿ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅರಣ್ಯ ಇಲಾಖೆ ಸಂಪೂರ್ಣವಾಗಿ ಹುಲಿ ಹಿಡಿಯುವಂತ ಕಾರ್ಯಾಚರಣೆ ಈಗಾಗಲೇ ತೊಡಗಿಸ್ಕೊಂಡಿರುವಂತದ್ದು. ರಾತ್ರಿನೂ ಕೂಡ ಈಗಾಗಲೇ ಬೀಟ್ ಸಿಸ್ಟಮ್ ಅನ್ನ ಕೂಡ ಮಾಡ್ಕೊಂಡಿದೆ. ಆದ್ರೂ ಕೂಡ ಹುಲಿ ಅವರ ಕೈಗೆ ಸಿಗ್ತಾ ಇಲ್ಲ. ಹಾಗಾಗಿ ಒಂದು ರೀತಿಯಲ್ಲಿ ಕ್ರೂಷಿಯಲ್ ಆದಂತ ಒಂದು ಈ ಒಂದು ಪ್ರಕರಣ ಆಗಿದೆ. ಯಾಕೆಂತಂದ್ರೆ ಕೇವಲ 10-12 ಕಿಲೋಮೀಟರ್ ನಗರ ವ್ಯಾಪ್ತಿಗೆ ಬಂತು ಅಂದ್ರೆ ತುಂಬಾ ದೊಡ್ಡದಾದಂತ ಒಂದು ಸಮಸ್ಯೆಗಳು ಉದ್ಭವ ಆಗುತ್ತೆ. ಹಾಗಾಗಿನೇ ಅದನ್ನ ತಾಲೂಕು ವ್ಯಾಪ್ತಿಯಲ್ಲೇ, ಅಂದ್ರೆ ನಗರ ವ್ಯಾಪ್ತಿಯಿಂದ ಇರುವಂತಹ ತಾಲೂಕು ಎಲ್ಲಿದೆ ಅಲ್ಲೇ ಅದನ್ನ ಟ್ರ್ಯಾಪ್ ಮಾಡಬೇಕು ಅಂತೇಳಿ ಎಲ್ಲಾ ಸಿದ್ಧತೆಗಳು ಕೂಡ ಮಾಡ್ಕೊಂಡಿರುವಂತದ್ದು. ವಿಶ್ವನಾಥ್, ಧನ್ಯವಾದ ಸುರೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.